ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜನವರಿ 31. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅಪೆಕ್ಸ್ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಜಿಡಿ ಹರೀಶ್ ಗೌಡ ರವರ 36ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವನ್ನು ಮೈಸೂರಿನ ವಿಜಯನಗರ ಕಾಳಿದಾಸ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಜೆಡಿ ಹರೀಶ್ ಗೌಡ ಅಭಿಮಾನಿಗಳು, ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಸೇರಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಲಿಂಗಪ್ಪ, ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಕೆವಿ ಶ್ರೀಧರ್, ರಮೇಶ್ ರಮಣಿ, ಮಂಚೇಗೌಡ, ಕೊಪ್ಪಲಿನ ಕ್ಷೇಮಾಭಿವೃದ್ಧಿ ಸಂಘದ ರವಿಕುಮಾರ್ ಮತ್ತು ಸದಸ್ಯರುಗಳು, ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಅರವಿಂದ್, ವಿಶ್ವಕರ್ಮ ಸಮುದಾಯದ ರಿಷಿ ವಿಶ್ವಕರ್ಮ, ಚಂದ್ರ ವಿಶ್ವಕರ್ಮ ರವರುಗಳು ಸೇರಿದಂತೆ ಇನ್ನೂ ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು, ನಾಯಕರುಗಳು ಜಿಡಿ ಹರೀಶ್ ಗೌಡ ರವರನ್ನು ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ, ವಿಶೇಷ ಏನಿಲ್ಲ. ಎಂದಿನಂತೆ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಎಲ್ಲ ಯುವಕರು ಸಹ ಬಂದು ಶುಭಾಶಯಗಳನ್ನ ಕೋರ್ತಿದ್ದಾರೆ. ಈ ಬಾರಿ ಭಾಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಪೌರ ಕಾರ್ಮಿಕರು, ಆಸ್ಪತ್ರೆಗಳು, ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಿದ್ದಾವೆ. ಆದ್ದರಿಂದ ಭಾಳ ಸರಳವಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಕಾರ್ಯಕ್ರಮ ಇದೆ 5ನೇ ತಾರೀಕು, ಆ ದಿನ ಎಲ್ಲ ಸೇರಿ ಒಟ್ಟಿಗೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.